हाय हेलो फ्रेंड्स, वेलकम बैक टू सिंपल सौजन्य यूट्यूब चैनल। ना निम्म प्रीतिय सौजन्य माता फ्रेंड्स, चेना अंदी नानू तुम्बे चेनादी। एंड इवतना डेट बंद 7 सितंबर 2023। इवतना व्लॉग बंद अ डे इन माय लाइफ। सो इवग नानु बाणंतन जर्नी नल्ली इरोद्रिंद पोस्ट पार्टम टाइम अल्ली इरोद्रिंद नन्न दिनचरी याव रीति इरुत्ते अन्नोदन्न नानु निम्मोट्टिगे शेर माडबेकु अंत अन्कोंडिदीनि। सो इवत्तु नानु अर्ली मॉर्निंग व्लॉग स्टार्ट माडिदीनि। सो ऐनप्पा इदु अर्ली मॉर्निंग अडिगे मनेयल्ली वीडियो स्टार्ट माडिदारे अंत योजिस्ता इदीरा। सो एल्लवन्नू हेळ्तीनि, बट अदक्कू मुंचे नीवु माडबेकागिरोदु इष्टे, यारेल्ल होसबरु नन्न चानेल न विजिट माड्तिदिरो, नानु सौजन्य अंत बैंगलूर कन्नड व्लॉग्स कुकिंग रेसिपीज आगिरबहुदु, ट्रावल व्लॉग्स, इनफॉर्मेटिव वीडियोस आगिरबहुदु। सो इवाग मदरहुड जर्नी मदर व्लॉग्स, बेबी व्लॉग्स, बेबी फोटोशूट वीडियोस आगिरबहुदु, ई तर एल्ला वीडियोस ना माड्ता इर्तीनि। सो नन्न चानेल न दयविट्टु सब्सक्राइब माड्कोळ्ळि अंत हेळोदक्के इष्टपड्तीनि। हागे पक्कदल्ली बेल ऐकान इरुत्ते, बेल ऐकान प्रेस माडोद्रिंद नानु अपलोड माडो प्रति ओंदु वीडियो नोटिफिकेशन्स निमगे सिगुत्ते, नीवु कूडले नन्न वीडियोस ना नोडबहुदु। एंड अदर जोतेगे नीवु नन्न फेसबुक इंस्टाग्राम कूड फॉलो अप माडबहुदु, एल्लदरद्दु डीटेल्स डिस्क्रिप्शन इरुत्ते, सो डिस्क्रिप्शन चेक माडोदन्न ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ, ಬನ್ನಿ. ಏನಪ್ಪಾ ಇದು ಅರ್ಲಿ ಮಾರ್ನಿಂಗ್ ಕಿಚನ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದೀರಾ? ಎಸ್ ಫ್ರೆಂಡ್ಸ್, ನನಗೆ ಇವಾಗ ಬಾಣಂತನ ಟೈಮ್ ಇರೋದ್ರಿಂದ 2 ಅವರ್ಸ್ ಒನ್ಸ್ ನಾನು ಎದೊಳ್ತಾನೆ ಇರಬೇಕಾಗುತ್ತೆ ಪಾಪುಗೆ ಫೀಡ್ ಮಾಡೋದಕ್ಕೋಸ್ಕರ. ಸೋ ಇವಾಗ ನಾನು ಆಕ್ಚುಲಿ ಆಗಿ ಡೇ ಸ್ಟಾರ್ಟ್ ಆಗೋದು ಅಡಿಗೆ ಮನೆಯಿಂದಾನೇ. ಅಮ್ಮ ಎಲ್ಲಾನು ಮಾಡಿಟ್ಟಿರ್ತಾರೆ. ಸೋ ಎಲ್ಲಾ ತಿಂಡಿ ಆಗಿರಬಹುದು, ಕಾಫಿ, ಗಂಜಿ, ಏನು ತಗೊಂತೀನಿ ಅದನ್ನೆಲ್ಲ ಮಾಡಿಟ್ಟಿರ್ತಾರೆ. ಸೋ ನಾನು ಬಂದು ಫ್ರೆಶ್ ಅಪ್ ಆಗಿ ಅಡಿಗೆ ಮನೆಗೆ ಫಸ್ಟ್ ವಿಸಿಟ್ ಕೊಡೋದು, ಯಾಕಂತಂದ್ರೆ ಕಾಫಿ ಮಾಡಿಟ್ಟಿರ್ತಾರೆ. ಸೋ ಕಾಫಿ ಕುಡಿಯೋಣ ಬನ್ನಿ. ಪಾಪು ಎದ್ದಿದಾನೆ, ಅವನು ಸ್ವಲ್ಪ ಹೊತ್ತು ಮಲಗಿದ್ದ, ಬಟ್ ಇವಾಗ ಹೋಗಿ ಅವನ್ನ ಎತ್ಕೋಬೇಕು. ಅವನ್ನ ಎತ್ಕೊಂಡು ಸ್ವಲ್ಪ ಸುಧಾರಿಸಿ ನೆಕ್ಸ್ಟ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಓ ನೆಕ್ಕಂದ, ಓ ನೆಕ್ಕಂದ, ಯಾಕಮ್ಮ ಅಳೋದು, ಯಾಕಮ್ಮ ಅಳೋದು, ಯಾಕ ಅಳೋದು, ಯಾಕ ಅಳೋದು? ನನ್ನ ಕಂದ ಅಳ್ತಾ ಇದೆ, ಅಳ್ತಾ ಇದಾನೆ ಅವನು. ಯಾಕ ಅಳ್ತಾ ಇರೋದು ನೀನು? ಫುಲ್ ಎತ್ಕೊಂಡಿಲ್ಲ, ಇಮಿಡಿಯೇಟ್ ಆಗಿ ಬಂದು ಅಂತಂದ್ರೆ ಫುಲ್ ಅಳೋದಲ್ಲ ನೀನು, ಅಳ್ತೀಯಲ್ಲ ಜಾಸ್ತಿ. ಓಕೆ ಓಕೆ, ಫೀಡ್ ಮಾಡೋಣ ಈಗ. ಜಿಜ್ಜಿ ಬೇಕಮ್ಮ ನಿಂಗೆ? ಜಿಜ್ಜಿ ಬೇಕಾ? ಓ ನನ್ನ ಕಂದ ದುಃಖ ಹೇಳ್ಕೊತಾ ಇದ್ದಾನೆ ಅವನು, ಅವನ ದುಃಖನೇ ಜಾಸ್ತಿ ಇದೆ. ಸೊ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅಷ್ಟೇ ಪಾಪುಗೆ ಫೀಡ್ ಮಾಡಿ ಅವನು ಆಟಾಡ್ತಾ ಇದ್ದಾನೆ. ಸೊ ಫ್ಯಾನು ಅದೆಲ್ಲ ನೋಡ್ಕೊಂಡು ಆಟಾಡೋ ಟೈಮ್ ಅಲ್ವಾ ಇವಾಗ. ಸೊ ಫ್ಯಾನ್ ನೋಡ್ಕೊಂತಾ ಇರ್ತಾನೆ, ಲೈಟ್ ನೋಡ್ಕೊತಾ ಇರ್ತಾನೆ. ಸೊ ಫಸ್ಟ್ ಫ್ರೆಂಡ್ ಅವ್ರಿಗೆ ಅದೇನೆ. ಸೊ ಖುಷಿಯಿಂದ ಆಟಾಡ್ಕೊತಾ ಇದ್ದಾನೆ, ಆಟಾಡ್ತಾ ಇದ್ದೀನಿ. ಏನೋ ಬಾಯಿ ಮೇಲೆ ಬೆಳ್ಳೆಲ್ಲ ಇಟ್ಕೊಂಡು ಫುಲ್ ಕೈಯೆಲ್ಲ ಚೀಪಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅವನು. ಮೇಲೆಲ್ಲ ನೋಡ್ಕೊಂಡು ಪದ ಹೇಳೋದು, ಫುಲ್ಲು ನೋಡ್ಕೊಂಡು ನಗೋದು, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಅವನಿಗೆ 3.5 ತಿಂಗಳು. ಆಟ ಆಡ್ತಿದ್ಯಾ ಚಿನ್ನಿ? ಆಟ ಆಡ್ತಿದ್ಯಾ? ಓನ್ ಮಾಡ್ತಿದ್ಯಾ? ಸೊ ಆಟಾಡ್ತಾ ಇದ್ದಾನೆ. ಇವಾಗ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಗಂಜಿ ತಗೋತೀನಿ. ಬ್ರೇಕ್ಫಾಸ್ಟ್ ನಾನು ಯಾವಾಗಲೂ ಯೂಶ್ವಲಿ ಏನಾದರೂ ರೈಸ್ ಬಾತ್ ಏನಾದರೂ ಮಾಡಿದ್ರೆ ತಗೊತೀನಿ, ಇಲ್ಲಾಂತ ಅಂದರೆ ನಾರ್ಮಲ್ ಆಗಿ ಗಂಜಿ ತಗೊತೀನಿ, ಅಕ್ಕಿ ಗಂಜಿ ಅಥವಾ ರವಾ ಗಂಜಿ ತಗೋತೀನಿ ಯೂಶ್ವಲಿ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಅಳ್ತಿದ್ದಾನೆ ಅವನು, ಎಷ್ಟೊತ್ತಂತ ನಾನು ರೂಮಲ್ಲೇ ಇರೋದು, ಆಚೆ ಕರ್ಕೊಂಡು ಹೋಗಿ ಅಂತ ಅಂತಾನೆ. ಇಲ್ಲಿ ಬ್ಯಾಂಗ್ಳೂರ್ ಅಲ್ವಾ, ಸೊ ಯಾರು ಅಷ್ಟು ಮನೆಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹಾಲಲ್ಲಿ ಅಭ್ಯಾಸ ಮಾಡಿದ್ದೀವಿ. ಕಾಟ್ ಮೇಲೆ ಹಾಕಿದ್ರೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಇಲ್ಲಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಫುಲ್ಲು ಆಟಾಡ್ತಾ ಇರ್ತಾನೆ. ಅದಾದ್ಮೇಲೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಫೀಡ್ ಮಾಡಬೇಕು. ಇದೇ ಥರ ರುಟೀನ್ ನಡೀತಾ ಇರತ್ತೆ. ಸೊ ಡೇ ಹಾಗೆ ಕಳೆದೋಗ್ಬಿಡುತ್ತೆ. ನಾನು ಇವಾಗ ಹೋಗ್ಬಿಟ್ಟು ಇವನ್ನ ಕಾಟ್ ಮೇಲೆ ಹಾಕಿ ಇವನಿಗೆಲ್ಲ ಸಪೋರ್ಟ್ ಎಲ್ಲ ಕೊಟ್ಬಿಟ್ಟು ಬಿಳ್ದೇ ಇರೋ ತರ ನೀಟಾಗಿ ಬಂದು ಬಸ್ ಮಾಡಿಬಿಟ್ಟು ನಾನು ಹೋಗಿ ರವೆ ಗಂಜಿ ಮಾಡಿಕೊಂಡು ಕುಡಿ. ಸೊ ಪಾಪು ಯಾವಾಗ ಪಾಪು ಎದ್ದೋಳೋ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಮತ್ತೊಂದು ರೌಂಡ್ ಫ್ರೆಶ್ ಅಪ್ ಆಗಬೇಕು, ಯಾಕಂತಂದ್ರೆ ಇವಾಗ ತುಂಬ ಸೆಕೆ ಇದೆ. ಸ್ವಲ್ಪ ದಿನ ಮಳೆ ಬರುತ್ತೆ, ಮತ್ತು ಆಲ್ರೆಡಿ ತುಂಬ ಸೆಕೆ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ಸೆಕೆ ಇದೆ ಬ್ಯಾಂಗ್ಳೂರಲ್ಲಿ ಅಂತ. ಬೇರೆ ಕಡೆ ಎಲ್ಲ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಂತೂ ಹೆವಿ ಬಿಸಿಲು, ಹೆವಿ ಸೆಕೆ ಅಂತ ಅನಿಸುತ್ತೆ. 2 ಡೇಸ್ ಬ್ಯಾಕ್ ಮಾತ್ರ ತುಂಬ ಚಳಿ ಅನಿಸ್ತಿತ್ತು, ಬಟ್ ಮತ್ತೆ ಹಾಗೆ ಸೆಕೆ ಹೊಡಿತಾ ಇದೆ. ಪಾಪುಗೆ ಫೀಡ್ ಮಾಡಬೇಕಾದ್ರೆ ನಾವು ಕೂಡ ಅಷ್ಟೇ ಹೈಜೀನ್ ಆಗಿರಬೇಕು. ಸೊ ಹೋಗ್ಬಿಟ್ಟು ಮತ್ತೊಂದು ರೌಂಡ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ.
ಇಸ್ ಫ್ರೆಂಡ್ಸ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಯಾಕಂತ ಅಂದ್ರೆ ಮುಖ ಎಲ್ಲ ಸ್ವಲ್ಪ ರಫ್ ರಫ್ ಅನಿಸ್ತಾ ಇದೆ ಲೈಟ್ ಆಗಿ ರಫ್ ಅನಿಸ್ತಾ ಇದೆ ಜಾಸ್ತಿ ಏನಿಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇತ್ತು ಬಟ್ ಈ ಸತಿ ಬಾಣಂತನದಲ್ಲಿ ಸ್ವಲ್ಪ ರಫ್ ಅನಿಸ್ತಾ ಇದೆ ಅಷ್ಟೇನೆ ಬಟ್ ಪರವಾಗಿಲ್ಲ ಲಾಸ್ಟ್ ಟೈಮ್ ಕಂಪೇರ್ ಮಾಡೋದಕ್ಕಿಂತ ಈ ಸತಿ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಯಾಕಂತ ಅಂದ್ರೆ ಈ ಸತಿ ಮೈಯರ್ಶನ ಎಲ್ಲ ಹಾಕೊಂಡು ಸ್ನಾನ ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಅನ್ಕೋಬಹುದು ಬಟ್ ಇವಾಗ ನಾನು ಫೇಸ್ ಬರಿ ಫೇಸ್ ಗೆ ಮಾತ್ರ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹಾಫ್ ಟೀಸ್ಪೂನ್ ಅಷ್ಟು ಮೈಯರ್ಶನ ತಗೊಂಡಿದ್ದೀನಿ ಅದರ ಜೊತೆಗೆ ನಾನು ನಿಂಬೆ ರಸನ ಬಿಡ್ತಾ ಇದೀನಿ ನಿಂಬೆ ರಸದ ಜೊತೆಗೆ ನಾವು ಕರ್ಡ್ ಕೂಡ ಹಾಕೋಬಹುದು 1 ಟೀಸ್ಪೂನ್ ಬಟ್ ಕರ್ಡ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಏನು ತೊಂದ್ರೆ ಇಲ್ಲ ಅದರ ಬದಲು ಹಾಲು ಹಾಕೋಬಹುದು ಸೋ ನಾನು ಇವಾಗ ಹಾಲು ಹಾಕೋತಾ ಇದೀನಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ ಆ ಪೇಸ್ಟ್ ಅನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಇವಾಗ ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ವಾರ್ಮ್ ವಾಟರ್ ಅಲ್ಲಿ ವಾಶ್ ಅಪ್ ಮಾಡ್ಕೊಂಡೆ ಡೈಲಿ ಈ ತರ ಮಾಡ್ಕೊಂಡ್ರೆ ಸ್ಕಿನ್ ತುಂಬಾನೇ ಚೆನ್ನಾಗುತ್ತೆ ಸಾಫ್ಟ್ ಆಗುತ್ತೆ ತುಂಬಾ ಬ್ರೈಟ್ ಕೂಡ ಆಗುತ್ತೆ ಸ್ಕಿನ್ ಇಸ್ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಪರಿ ಇಬ್ರು ಹಚ್ಚಿಕೊಂಡಿದೀವಿ ಇಷ್ಟ ಆಯ್ತಾ ನಿಮಗೆ ಇದು ಇಷ್ಟ ಆಯ್ತು ಇದೆ ತರ ಸ್ಕಿನ್ ಕೇರ್ ನೀನು ಮಾಡ್ಕೊಬೇಕು ದೊಡ್ಡವಳ ಆದ್ಮೇಲೆ ಆಯ್ತಾ ಇಸ್ ಫ್ರೆಂಡ್ಸ್ ಇವಾಗ ಅಷ್ಟೇ ಫ್ರೆಶ್ ಅಪ್ ಆಯ್ತು ಅಂಡ್ ಊಟ ಕೂಡ ಹೋಗಿ ಮಾಡ್ಕೊಂಡ್ಬಂದ್ಬಿಟ್ಟೆ ನಾನು ಇವಾಗ ಟ್ಯಾಬ್ಲೆಟ್ ತಗೊಬೇಕು ಟ್ಯಾಬ್ಲೆಟ್ ಅಂದ್ರೆ ಏನ್ ಟ್ಯಾಬ್ಲೆಟ್ ಅಂತ ಯೋಚಿಸ್ತಾ ಇರಬಹುದು ಡೆಲಿವರಿ ಆದ್ಮೇಲೆ ಕ್ಯಾಲ್ಸಿಯಂ ಮತ್ತೆ ಐರನ್ ಟ್ಯಾಬ್ಲೆಟ್ಸ್ ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ ಸೇಮ್ ಅದೇ ಇದು ಕೊಟ್ಟಿರ್ತಾರೆ ಸೊ ಮಧ್ಯಾಹ್ನ ಐರನ್ ಟ್ಯಾಬ್ಲೆಟ್ ನೈಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ ಊಟ ಆದ್ಮೇಲೆ ಸೊ ಐರನ್ ಟ್ಯಾಬ್ಲೆಟ್ ನ ಫಸ್ಟ್ 3 ಮಂತ್ಸ್ ತಗೋಬೇಕಾಗುತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನ 6 ಮಂತ್ಸ್ ವರೆಗೂ ತಗೋಬೇಕಾಗುತ್ತೆ ಫಸ್ಟ್ 6 ಮಂತ್ಸ್ ತಗೋಬೇಕಾಗುತ್ತೆ ಸೊ ಇವಾಗ ನಾನು ಮಧ್ಯಾಹ್ನ ಆಗಿರೋದ್ರಿಂದ ಐರನ್ ಟ್ಯಾಬ್ಲೆಟ್ ನ ತಗೊಳ್ತಾ ಇದೀನಿ ಎಸ್ ಫ್ರೆಂಡ್ಸ್ ಪಾಪುಗೆ ಆಯಿಲ್ ಮಸಾಜ್ ಮತ್ತೆ ಸ್ನಾನ ಎಲ್ಲ ಆಯ್ತು ಅಮ್ಮನೇ ಇವತ್ತು ಆಯಿಲ್ ಮಸಾಜ್ ಮಾಡಿದ್ರು ಅಂಡ್ ಸ್ನಾನ ಕೂಡ ಅವರೇ ಮಾಡಿಸಿದ್ರು ನಾನು ಜಸ್ಟ್ ನೀರ್ ಹಾಕೊಟ್ಟೆ ಧೂಪ ಎಲ್ಲ ಕೊಟ್ವಿ ಧೂಪ ಎಲ್ಲ ಕೊಟ್ಟಾದ್ಮೇಲೆ ಅವನಿಗೆ ರೆಡಿ ಮಾಡಿ ಫೀಡ್ ಮಾಡಿ ಮತ್ತೆ ಮಲಗಿಸಿದೀನಿ ಯಾವಾಗ ಎದ್ಬಿಡ್ತಾನೆ ಗೊತ್ತಿಲ್ಲ ಇವಾಗೆಲ್ಲ ಜಸ್ಟ್ ತಲೆ ಸ್ನಾನ ಮಾಡಿಸಿದ್ರು ಕೂಡ ಅವನು 40 ಮಿನಿಟ್ಸ್ 30 ಮಿನಿಟ್ಸ್ ಮ್ಯಾಕ್ಸಿಮಮ್ ಮಲ್ಕೊಳ್ಳೋದು ಜಾಸ್ತಿ ಹೊತ್ತು ಮಲ್ಕೊಳ್ಳೋದೇ ಇಲ್ಲ ಸೊ ಅವ್ನು ಯಾವಾಗ ಎದ್ದೋಡ್ ಬಿಡ್ತಾನೋ ಗೊತ್ತಿಲ್ಲ ಅಷ್ಟ್ರಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಎಷ್ಟಾದ್ರೆ ನಿದ್ದೆ ಮಾಡಕ್ ಹೋಗಲ್ಲ ನಾನು ಸ್ವಲ್ಪ ಬ್ಯಾಕ್ ಪೇನ್ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಹೊತ್ತು ಹೋಗಿ ನಾನು ರೆಸ್ಟ್ ಮಾಡ್ಬಿಟ್ಟು ಬರ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಸಂಜೆ 6 ಗಂಟೆ ಕಾಫಿ ಎಲ್ಲ ಆಯ್ತು ಇವಾಗಷ್ಟೇ ಸಂಜೆ ಹೊತ್ತು ಸ್ವಲ್ಪ ಕಾಫಿ ತಗೋತೀನಿ ಯಾಕಂದ್ರೆ ತುಂಬಾ ಸ್ವಲ್ಪ ಚಳಿ ಇದೆ ಅಲ್ಲ ಸೊ ಅದಕ್ಕೋಸ್ಕರ ತಗೊಂತ ಇದೀನಿ ಕಾಫಿನ ಜಾಸ್ತಿ ತಗೊಳ್ಳಲ್ಲ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಲ್ಲ ಕಮ್ಮಿ ಕ್ವಾಂಟಿಟಿನೇ ತಗೊಂತೀನಿ ಅಂಡ್ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ತಾ ಇದ್ವಿ ನಾನು ಮತ್ತೆ ಪರಿನು ಕೂಡ ನನ್ನ ಮಗಳು ಸೊ ನಾವಿಬ್ರು ಪಾಪು ಜೊತೆ ಆಟ ಆಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಹಂಗೆ ನಮ್ಮ ನೈಬರ್ ಕೂಡ ಬಂದಿದ್ರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಮಾತಾಡ್ಕೊಂಡು ಅಷ್ಟೇ ನೆಕ್ಸ್ಟ್ ಇದೇ ತರ ರೂಟೀನ್ ಅವ್ನು ಯಾಕೋ ಸ್ವಲ್ಪ ಅಳ್ತಾ ಇದ್ದ ಅಳ್ತಾ ಇದ್ದಾನೆ ಇವಾಗ್ಲೂ ಕೂಡ ಸೊ ಅವನ ಏನು ಎತ್ತಂತೆಲ್ಲ ನೋಡ್ಬಿಟ್ಟು ಆಮೇಲೆ ಬರ್ತೀನಿ ಏನೇ ಕಳ್ತಾ ಇದ್ದ ಪಪ್ಪು ಏನು ಕಳ್ತಿರೋದು ಅಳ್ತಿದ್ದಾನೆ ಏನೇ ಕಳ್ತಿದ್ದಾನೆ ಗೊತ್ತಿಲ್ಲ ಇವಾಗ ಅಷ್ಟೇ ಫೀಡ್ ಮಾಡಿ ಬಿಟ್ಟಿದ್ದೀನಿ ಬಟ್ ಸ್ಟಿಲ್ ಅಳ್ತಿದ್ದಾನೆ ಸ್ವಲ್ಪ ಎತ್ಕೊಂಡು ಅವನಿಗೆ ಸಮಾಧಾನ ಮಾಡಿ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅವನು ಹಳದೆಲ್ಲ ನೆನೆಸ್ತಾನೆ ಸೊ ಸ್ವಲ್ಪ ಹೋಗ್ಬಿಟ್ಟು ಅವನ ಹೆಗ್ಗೆ ಮುದ್ದು ಮಾಡ್ಬಿಟ್ಟು ಬರ್ತೀನಿ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇವಾಗ ನೈಟು ಪಾಪು ಪರಿದು ಊಟ ಆಯಿತು ನಂದು ಊಟ ಆಯಿತು ನಾನು ಇವಾಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳೋದಿದೆ ತಗೋಬೇಕು ಆ್ಯಂಡ್ ಅಳ್ತಿದ್ದಾನೆ ಮತ್ತೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಎದ್ಬಿಟ್ಟ ಮಲಗಿದ್ದ ಸ್ವಲ್ಪ ಹೊತ್ತು ಎದ್ಬಿಟ್ಟಿದ್ದಾನೆ ಇವಾಗ ಹೋಗಿ ಅವನ್ನ ನೋಡಬೇಕು ಅದಕ್ಕೆ ಮುಂಚೆ ನಾನು ಟ್ಯಾಬ್ಲೆಟ್ ತಗೋಬೇಕು ಸೊ ಅದನ್ನು ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಮರ್ತೋಗ್ಬಿಡುತ್ತೆ ಟ್ಯಾಬ್ಲೆಟ್ ತಗೊಳ್ಳೋದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ನಲ್ಲ ಸೊ ಅದು ಏನು ಪಪ್ಪು ಏನ ಜೂಜು ಲಲಿ ನಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಜೂಜು ಲಲಿ ನಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹೂವೊಂದು ಸೊಗಸೂತ ಮೂಡಿ ಬರಲು ನಗುವ ಹಳುವ ಕಣ್ಣಲ್ಲಿಂದು ಜೂಜು ಲಾಲಿ ನಾಡುವೆ ಚಿನ್ನ ನಿನ್ನ ಮುದ್ದಾಡುವೆ
ಓನು ಬಂಗಾರ ಓನು ಈ ತರ ಹಾಡೆಲ್ಲ ಹೇಳ್ತಾ ಇರಬೇಕು ಹಾಡು ಹೇಳ್ತಾ ಇದ್ರೆ ಸ್ವಲ್ಪ ಖುಷಿ ಖುಷಿ ಆಗ್ತಾನೆ ಅವನು ಖುಷಿ ಫೀಲ್ ಮಾಡ್ತಾನೆ ಸೋ ನಕ್ಕೊಂಡು ಇನ್ನ ಜಾಸ್ತಿ ಆಟಾಡೋದು ಎಲ್ಲ ಮಾಡ್ತಾನೆ ಅಲ್ಲ ಕಂದ ಇವನತ್ರ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗುತ್ತೆ ಚೆನ್ನಾಗಿರುತ್ತೆ ಒಂದರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನಂತೂ ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇದೀನಿ ನಾನು ಇವನ್ ಯಾವಾಗ ಆಚೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಸುತ್ತಾಡ್ತೀನಿ ಅನ್ನೋದು ಸೋ ಆ ಟೈಮ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀನಿ ಇವಾಗ ಅವನಿಗೆ 3 ಅಂಡ್ ಹಾಫ್ ಮಂತ್ಸ್ ಅಲ್ಲ ಸೋ ಇನ್ನ ಒಂದು 3 ಅಂಡ್ ಹಾಫ್ ಮಂತ್ಸ್ ಎಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಅಂದ್ರೆ ಲೈಕ್ ವ್ಯಾಕ್ಸಿನೇಷನ್ ಗೆ ಮಾತ್ರ ನಾವು ಆಚೆ ಕರ್ಕೊಂಡು ಹೋಗ್ತಾ ಇದ್ದೆ ಮತ್ತೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೋ ನನ್ನ ಮುದ್ದು ಮಗ ಎಸ್ ಫ್ರೆಂಡ್ಸ್ ಇವತ್ತು ಅ ಡೇ ಇನ್ ಮೈ ಲೈಫ್ ನ ನಾನು ಹೇಗೆ ದಿನಚರಿ ಇರುತ್ತೆ ಅನ್ನೋದೆಲ್ಲ ತೋರಿಸಿದ್ದೀನಿ ಐ ಹೋಪ್ ನೀವೆಲ್ಲರೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ಇವನ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದಾಗೋಗುತ್ತೆ ಸೋ ಇದೇ ಅಲ್ವಾ ಮುಖ್ಯ ಈ ಟೈಮ್ ಅಲ್ಲಿ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದರ ಜೊತೆಗೆ ನನ್ನ ಮಗಳು ಇಲ್ಲೇ ಇದಳೆ ಇಲ್ಲೇ ಓಡಾಡ್ತಿದ್ದಾಳೆ ಇಲ್ಲಿ ಬಾ ವಿಡಿಯೋ ಬಾ ಸೊ ಇವರು ಮೋಸ್ಟ್ ಆಫ್ ದಿ ಟೈಮ್ ಇವರಿಬ್ರು ಜೊತೆನೆ ಟೈಮ್ ಸ್ಪೆಂಡ್ ಮಾಡೋದಾಗುತ್ತೆ ಅಂಡ್ ಜಾಸ್ತಿ ಹೊತ್ತು ಇವನಿಗೆ ಟೈಮ್ ಕೊಡೋದಲ್ವಾ ಇವಾಗ ಇವನ್ ಇಂಪಾರ್ಟೆಂಟ್ ಜಾಸ್ತಿ ಸಮಯ ಇವನ್ ಜೊತೆ ಇರ್ತೀನಿ ಇವನ್ ಜೊತೆ ಕಮ್ಮಿ ಸಮಯ ಬಟ್ ಸ್ಟಿಲ್ ಟೈಮ್ ಕೊಡ್ತೀನಿ ಇವಳು ಜಾಸ್ತಿ ತೀಟ ಮಾಡ್ತಾಳಲ್ಲ ಚೆನ್ನಾಗಿ ಹೊಡಿತಾ ಇರ್ತೀನಿ ಸೊ ಇದಿಷ್ಟು ಅ ಡೇ ಇನ್ ಮೈ ಲೈಫ್ ರೂಟೀನ್ ಹಿಂಗ್ ನಡೀತಾ ಇರುತ್ತೆ ಸೊ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಗೆ ಯಾವ ರೀತಿ ಅನಿಸ್ತೀವಿ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದ್ರೂ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅದ್ರ ಜೊತೆಗೆ ನೀವು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಅಪ್ ಮಾಡಬಹುದು ಎಲ್ಲದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಂತ ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್